ಉತ್ತರ ಪ್ರದೇಶ ಅತ್ಯಾಚಾರ ಸಂಬಂಧಪಟ್ಟ ಹಾಗೆ ಈಗ ನೀವು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ, ಹೇಗಿದೆ ಅಲ್ಲಿನ ರೆಸ್ಪಾನ್ಸ್? ಉತ್ತರ ಪ್ರದೇಶದಲ್ಲಿ ಅತ್ಯಾಚಾರ ಇದು ಮೊದಲೇ ಬಾರಿ ಆಗ್ತಾ ಇರುವುದಲ್ಲ, ಬದಲಾಗಿ ನಿರಂತರವಾಗಿ ಅತ್ಯಾಚಾರ ಆಗ್ತಾ ಇದೆ. ಎನ್ ಸಿ ಆರ್ ಬಿ ಕೊಟ್ಟ ರಿಪೋರ್ಟ್ ಪ್ರಕಾರನೇ 56,000ಕ್ಕೂ ಹೆಚ್ಚು ಅತ್ಯಾಚಾರ ಒಂದೇ ಒಂದು ವರ್ಷದಲ್ಲಿ ಆಗ್ತಾ ಇರ್ತದೆ. ಅಲ್ಲಿ 4,000ಕ್ಕೂ ಹೆಚ್ಚು ಕೊಲೆಗಳು ಒಂದೊಂದು ವರ್ಷ. ಇದನ್ನು ನಾವು ತಡೆಯಬೇಕಾದಾಗೆ ನಾವು ದಲಿತ ಹೆಣ್ಮಕ್ಕಳಲ್ಲಿ ಬೇರೆ ಎಲ್ಲ ಸಮುದಾಯದ ಹೆಣ್ಮಕ್ಕಳು ಕೂಡ ಉತ್ತರ ಪ್ರದೇಶದಲ್ಲಿ ಯಾರೂ ಕೂಡ ಸ್ವಸ್ಥರಲ್ಲ, ಅವರ ಮಾನಕ್ಕಾಗಿ ಇವತ್ತು ಪರದಾಡ್ತಾ ಇದ್ದಾರೆ. ಹಾಗಾಗಿ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಕೇವಲ ಪ್ರತಿಭಟನೆ ಮಾತ್ರ ಅಲ್ಲ, ಯೋಗಿ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪತಿ ಆಳ್ವಿಕೆ ಅಲ್ಲಿ ಹೇರಬೇಕಾಗಿದೆ. ಓಕೆ, ಯಾರೆಲ್ಲ ಒಂದು ಸಹಕಾರ ಇದೆ ನಿಮಗೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕೆ? ನಮ್ಮ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಬೇರೆ ಬೇರೆ ದಲಿತ ಸಂಘಟನೆಗಳು, ಮುಸ್ಲಿಂ ಸಂಘಟನೆಗಳು ಕೂಡ ಭಾಗಿಯಾಗಿದ್ದಾರೆ. ಇದೇ ರೀತಿ ಇವತ್ತು ಹೊಸಕೋಟೆಯಲ್ಲಿ ಕೂಡ ಇದೇ ರೀತಿ ಪ್ರತಿಭಟನೆ ಆಗಿದೆ. ನಾಳೆ ದಿವಸ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಕೂಡ ಈ ಥರ ನಾವು ಎಲ್ಲ ಸಮುದಾಯದ ಜನರನ್ನು, ಕೇವಲ ದಲಿತ ಮುಸ್ಲಿಂ ಮಾತ್ರ ಅಲ್ಲ, ಬೇರೆ ಬೇರೆ ಸಮುದಾಯದ ಜನಗಳನ್ನು ಸೇರಿಸಿಕೊಂಡು ಯೋಗಿ ಸರ್ಕಾರನ ವಜಾಗೊಳಿಸಬೇಕಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಓಕೆ, ಎಷ್ಟು ದಿನಗಳ ಕಾಲ ಈ ಒಂದು ಪ್ರತಿಭಟನೆಯನ್ನ ಮಾಡಬೇಕು ಅಂತ ಇದ್ದೀರಾ, ಹಾಗೆ ಸರ್ಕಾರಕ್ಕೆ ಏನು ಒಂದು ಮನವಿಯನ್ನ ಮಾಡ್ಕೋತಾ ಇದ್ದೀರಾ? ಇದು ಒಂದು ನಿರ್ದಿಷ್ಟವಾದ ದಿನಗಳಿಗೆ ಮಾಡಿರುವಂತಹ ಒಂದು ಪ್ರತಿಭಟನೆ ಅಲ್ಲ, ನ್ಯಾಯ ಸಿಗೋ ತನಕ ಹೋರಾಟ ಆಗಬೇಕು. ಇದು ಇದು ಇಷ್ಟರವರೆಗೆ ನಾವು ಯಾವುದೇ ಅತ್ಯಾಚಾರ ಒಂದು ವರದಿ ಬಂದಾಗ ನಾವು ಅದನ್ನು ಕೇವಲ ಪೇಪರ್ನಲ್ಲಿ ವರದಿ ಓದ್ಕೊಂಡು ಸುಮ್ಮನಿರ್ತೀವಿ, ಆಮೇಲೆ ಅದನ್ನು ಮರೆತು ಬಿಡ್ತೀವಿ. ಆದರೆ ಈಗ ಅತ್ಯಾಚಾರದ ಪರಮಾವಧಿ ಆಗ್ತಾ ಇದೆ. ಅಲ್ಲಿ ಅತ್ಯಾಚಾರಕ್ಕೆ ಒಳಗಾದಂಥ ಹೆಣ್ಣು ಮಗಳ ಶವವನ್ನು ಕೂಡ ತಾಯಿಯಂದಿರಿಗೆ ನೋಡಲಿಕ್ಕೆ ಬಿಡುವುದಿಲ್ಲ. ರಾತ್ರಿ ಹೊತ್ತು ಎಲ್ಲೂ ಕೂಡ ಶವ ಸಂಸ್ಕಾರಕ್ಕೆ ಅನುಮತಿ ಇಲ್ಲ. ಆದರೂ ಅವರ ರಾತ್ರಿ 2 ಗಂಟೆಗೆ ಮನೆಯವರನ್ನೆಲ್ಲ ಮನೆಯೊಳಗೆ ಬೀಗ ಹಾಕ್ಕೊಂಡು ಅವರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಅಂತ್ಯ ಸಂಸ್ಕಾರ ಮಾಡುವುದಾದರೆ ಆರೋಪಿಗಳನ್ನು ಉತ್ತರ ಪ್ರದೇಶ ಸರ್ಕಾರ ರಕ್ಷಣೆ ಮಾಡ್ತಾ ಇದೆ. ಮ್ಯಾಜಿಸ್ಟ್ರೇಟ್ರು, ಜಿಲ್ಲಾ ಮ್ಯಾಜಿಸ್ಟ್ರೇಟ್ರವರು ರಕ್ಷಣೆ ಮಾಡುವ ಕೆಲಸದಲ್ಲಿ ಸಕ್ರಿಯವಾಗಿ ಇಳಿದಿದ್ದಾರೆ. ಅಲ್ಲಿನ ಎಸ್ ಪಿ ಅವರು ಕೂಡ ಜನರನ್ನು, ಅಲ್ಲಿ ಪತ್ರಕರ್ತರನ್ನು ಕೂಡ ಬಂದವರನ್ನು ಕೂಡ ತಡೀಲಿಕ್ಕೆ ಪೊಲೀಸರನ್ನು ಚೂಬಿಟ್ಟಿದ್ದಾರೆ. ಹಾಗಾಗಿ ಇದು ಒಂದು ದಿನಕ್ಕೆ ಸೀಮಿತವಾಗಿರುವಂಥ ಹೋರಾಟ ಅಲ್ಲ, ಇದು ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕು. ನಿರಂತರವಾಗಿ ಈ ಮೋದಿ ಯೋಗಿ ಸರ್ಕಾರ ಅಲ್ಲಿ ವಜಾಗೊಳ್ಳುವ ತನಕ ಹೋರಾಟ ಆಗಬೇಕು ಎಂಬ ಒಂದು ನಿರ್ಣಯವನ್ನು ನಾವು ತಾಳಿದ್ದೇವೆ. ಓಕೆ, ಧನ್ಯವಾದಗಳು ನ್ಯೂಸ್ ಇಂಡಿಯಾ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್.